ನೆದರ್ಲೆಂಡ್ ಸಹ ಸಿಂಗಾಪುರ್ವೆ ನೌಕಾ ಸುನ್ಬುನ್ ಇವತ್ಕಿರಿಮೆ ವಿಶೇಷಜ್ಞನ್ ನಾವಿಕ ವಾಸ್ತು ವಿಶೇಷಜ್ಞನ್ ಸಹ ಸುನ್ಬುನ್ ಇವತ್ಕಿರಿಮೆ ವಿಶೇಷಜ್ಞನ್ ಪಿರಿಸಕ್ ವಿಸಿನ್ ಮೆಮ ದನುಮ್ ದಿಮ ಸಿದು ಕರತಿಬನವಾ ಎಮ ಕಟಿಯುತು ಸಿದುಪನ್ತೆಕ್ ಹಾನಿಯಟಪತ್ ನೌಕಾವೆ ಬಾರಕರುವನ್ ಲೆಸ ಎಹಿ ಹಿಮಿಕರುವನ್ ವನ ರಿಸೋಲ್ವ್ ಮೆರೈನ್ ಆಯತನೆಯ ಪತ್ಕರತಿ ಬವೈ ರಾಜ್ಯ ಪ್ರವೃತ್ತಿ ಡಿಪಾರ್ಟ್ಮೆಂಟ್ವ ನಿವೇದನೆ ಕಲೆ ಮೇವನ ವಿಟ ನೌಕಾವ ಪವತಿನ ಸ್ಥಾನೆ ಜಲೇ ಮತುಪಿಟ ದಿಲಿಸನ ತೆಲ್ಪೆಲ್ಲಮಕ್ ದಕ್ನಡ ಲೆಬಿನ ಅತರ ರಾಸಾಯನಿಕ ದ್ರವ್ಯಗದ ಎಮ ಪೆಲ್ಲಮ ಇವತ್ಕಿರಿಮ ಎಯ ಇಬೇಮ ಜಲೇ ದೇವಿಮಟ ಇದಹರಿಮಟ ವಡಾ ಇತ ಹಾನಿಕರ ವಿಯ ಹಕಿ ಬವಟ ವಿಶೇಷಜ್ಞನ್ ದನುಮ್ ದೀತಿ ಬನವಾ ಕೆಸೇ ವಿದತ್ ಡ್ರೋನ್ ಯಾನಾವಕ್ ಯದ ಅದಲ ಪ್ರದೇಶಯ ಅಕಂಡವ ಅಧೀಕ್ಷಣೆ ಕರ್ನ ಬವೈ ರಾಜ್ಯ ಪ್ರವೃತ್ತಿ ಡಿಪಾರ್ಟ್ಮೆಂಟ್ವ ಪವಸನ್ನೆ ಸಿದುವು ಹಾನಿಯಟ ವಂದಿಲಸ ರಾಜ್ಯ ಅತುರು ಇಲ್ಲಿಂ ದೆಕಕ್ ಸಿದು ಕರ ತಿಬುನಾ ಏ ಅನುವ ಅಂತರ್ ಗೆವಿಮಕ್ ಲೆಸ ರೂಪಿಯಲ್ ಮಿಲಿಯನ 720 ಕ ಮೊದಲಕ್ ಲೆಬಿ ತಿಬನವಾ ಏ ಅತರಿನ್ ದೇವರಿಂಟ ವಂದಿ ಗೆವಿಮ ಸಂದಹ ವೆನ್ ಕರ ಅತಿ ಮೊದಲ ರೂಪಿಯಲ್ ಮಿಲಿಯನ 420 ಕ ಎಮ ಮೊದಲ ಡಿಸ್ಟ್ರಿಕ್ಟ್ ಲೇಖಂ ಕಾರ್ಯಾಲಯ ಹರಹ ಬಲಪೇಮಟ ಲಕು ವನ್ನತರ ಬೆದಾ ಹರಿಮಿನ್ ಸಿಟಿನ ಬವೈ ರಾಜ್ಯ ಪ್ರವೃತ್ತಿ ಡಿಪಾರ್ಟ್ಮೆಂಟ್ವ ಪವಸನ್ನೆ මෙතර මෙරටට ලැබෙන වන්දි මුදලින් 70%කට නොඅඩු මුදලක් හානියටපත් සාගරය ආරක්ෂා කිරීමේ වැඩපිළිවෙල සඳහා යොදවන ලෙස රජයේ වෙත නියෝග කරන්න ඉල්ලා ගොනුකල පෙත්සමක් සලකා බැලීම සඳහා ඊයේ දින නියම කෙරුණා. ඒ අනුව අදාළ මූලික අයිතිවාසිකම් පෙත්සම ලබන ඔක්තෝබර් 20 වෙනිදා කැඳවීමට නියමිතයි. සිංගප්පූරු දජයටතේ යාත්‍රා කරමින් තිබූ මෙම නෞකාව ගිනි ගැනීමට ලක් වුණේ පසුගිය මැයි මාසයේ 20 වෙනිදායි. ගින්න මැඩ පැවැත්වීමට නාවික හමුදාව ගුවන් හමුදාව සහ සමුද්‍රීය පරිසර ආරක්ෂණ අධිකාරිය ඇතුළු පාර්ශ්වයන් කටයුතු කළා. දිනපතා අලුත් වීඩියෝ සහ ප්‍රවෘත්ති නැරඹීමට ඉහත බටන් එක ක්ලික් කර සියත ටීවී subscribe කරන්න. අලුත් වීඩියෝ ගැන මුලින්ම දැනගන්න මෙම සීනුව ක්ලික් කරන්න.